ಆತ್ಮೀಯರೇ ನಮಸ್ಕಾರ. ನಾನು ನಿಮ್ಮ ಸ್ನೇಹ ಗುರು ಬಿ ಹರೀಶ್. ಇವತ್ತಿನ ವಿಶೇಷ ವಿಷಯ ಅತಿಥಿ ಉಪನ್ಯಾಸಕರ ವೇತನ ಕಡಿತ. ಆತ್ಮೀಯರೇ, ಬೆಂಗಳೂರು ನಗರ ವಿ ವಿ ಕ್ರಮಕ್ಕೆ ಅಸಮಾಧಾನ. ಪ್ರತಿ ಗಂಟೆಗೆ 1,250 ರೂನಿಂದ 750ಕ್ಕೆ ಇಳಿಕೆ. ಅತಿಥಿ ಉಪನ್ಯಾಸಕರ ವೇತನಕ್ಕೆ ಬಿತ್ತು ಕತ್ತರಿ. ಬೆಂಗಳೂರು ನಗರ ವಿಶ್ವವಿದ್ಯಾಲಯವು ಅತಿಥಿ ಉಪನ್ಯಾಸಕರ ಗೌರವಧನ ಮತ್ತು ಬೋಧನಾ ಅವಧಿಯನ್ನು ಕಡಿತಗೊಳಿಸಿರುವ ಮೂಲಕ ಆರ್ಥಿಕ ಹೊಡೆತ ನೀಡಿದೆ. 2021-22 ನೆಟ್ಟು ಸ್ಲೆಟ್ಟು ಪಿ ಎಚ್ ಡಿ ಪದವೀಧರರಿಗೆ ಪ್ರತಿ ಗಂಟೆಗೆ 1,250ರಂತೆ ತಿಂಗಳಿಗೆ ಗರಿಷ್ಠ 50,000 ರು ವೇತನ ನೀಡುತ್ತಿತ್ತು. ಸ್ನಾತಕೋತ್ತರ ಪದವೀಧರರಿಗೆ ಪ್ರತಿ ಗಂಟೆಗೆ 750 ರೂನಂತೆ ಮಾಸಿಕ ಗರಿಷ್ಠ 40,000ವರೆಗೆ ವೇತನ ನೀಡುತ್ತಿತ್ತು. ಈ ವೇತನವನ್ನು 2022-23 ಶೈಕ್ಷಣಿಕ ಸಾಲಿನಲ್ಲಿ ಪರಿಷ್ಕರಿಸಿ ಪಿ ಎಚ್ ಡಿ ಪದವೀಧರರಿಗೆ ಪ್ರತಿ ಗಂಟೆಗೆ 750 ರೂಗಳಂತೆ ಮಾಸಿಕ 60 ಗಂಟೆಗೆ ನಿಗದಿಪಡಿಸಿ ಹಾಗೂ ಮಾಸಿಕ ಗರಿಷ್ಠ 49,920 ಮತ್ತು ಸ್ನಾತಕೋತ್ತರ ಪದವೀಧರರಿಗೆ ಪ್ರತಿ ಗಂಟೆಗೆ 680 ರೂಗಳು ನೀಡುತ್ತಿದೆ. ಮಾಸಿಕ ಗರಿಷ್ಠ 43,520 ರು ವೇತನ ನೀಡಲಾಗುತ್ತಿದೆ. 16 ಗಂಟೆಗಿಂತ ಕಡಿಮೆ ಬೋಧನಾ ಅವಧಿ ಇರುವ ಅತಿಥಿ ಉಪನ್ಯಾಸಕರನ್ನು ಅರೆಕಾಲಿಕ ಉಪನ್ಯಾಸಕರೆಂದು ಪರಿಗಣಿಸಲಾಗುತ್ತದೆ. 16 ಗಂಟೆ ಮತ್ತು ಅದಕ್ಕಿಂತ ಅಧಿಕ ಬೋಧನಾವಧಿ ಹೊಂದಿರುವ ಅತಿಥಿ ಉಪನ್ಯಾಸಕರು ಪ್ರತಿದಿನ ಸಂಪೂರ್ಣವಾಗಿ ಕಚೇರಿಯಲ್ಲಿದ್ದು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಬೇಕೆಂದು ಸೂಚನೆ ನೀಡಿದೆ. ಇದಕ್ಕೆ ಕಾರಣವೇನು? ವಿವಿಯಲ್ಲಿ ವಾರದಲ್ಲಿ 10 ಗಂಟೆ ಪಾಠ ಮಾಡುವವರಿಗೂ 16 ಗಂಟೆ ಬೋಧನೆ ಮಾಡುವವರಿಗೂ ಒಂದೇ ವೇತನವಾಗಿದೆ. ಅಲ್ಲದೆ ಅತಿಥಿ ಉಪನ್ಯಾಸಕರು ತಮ್ಮ ಬೋಧನಾ ಅವಧಿ ಮುಗಿದ ತಕ್ಷಣ ಕಚೇರಿಯಿಂದ ಹೊರಗೆ ಹೋಗುತ್ತಾರೆ. ಇದರಿಂದ ವಿದ್ಯಾರ್ಥಿಗಳು ತಮ್ಮ ಸಂದೇಹಗಳಿಗೆ ಉತ್ತರ ಕಂಡುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಗೌರವಧನ ಕಡಿತಗೊಳಿಸಲಾಗಿದೆ. ಹೆಚ್ಚಿನ ಅವಧಿ ಕಾರ್ಯನಿರ್ವಹಿಸುವವರು ತಮ್ಮ ಕಚೇರಿಯಲ್ಲಿ ಸಂಜೆವರೆಗೂ ಕಾಲೇಜಿನಲ್ಲಿಯೇ ಉಳಿದುಕೊಂಡರೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ದೊರೆಯಲಿದೆ ಎನ್ನುತ್ತಾರೆ ವಿವಿ ಕುಲಪತಿ ಪ್ರೊಫೆಸರ್ ಲಿಂಗರಾಜ್ ಗಾಂಧಿ. ಆತ್ಮೀಯರೇ, ಈ ರೀತಿ ಬೆಂಗಳೂರು ನಗರ ವಿಶ್ವವಿದ್ಯಾಲಯವು ಅತಿಥಿ ಉಪನ್ಯಾಸಕರ ವೇತನಕ್ಕೆ ಕತ್ತರಿಯನ್ನು ಹಾಕಿದೆ. ಬರೀ ವಿಶ್ವವಿದ್ಯಾಲಯ ಅಲ್ಲ, ಕೆಲವು ಕಾಲೇಜುಗಳಲ್ಲಿ ಕೂಡ ಅತಿಥಿ ಉಪನ್ಯಾಸಕರ ವೇತನಕ್ಕೆ ಕತ್ತರಿ ಹಾಕಿರುವುದು, ಕಡಿತ ಮಾಡಿರುವುದು ಇತ್ತೀಚೆಗೆ ಗೊತ್ತಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಆ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಿಮ್ಮ ಮುಂದೆ ನೀಡಲಿದ್ದೇನೆ. ಅಲ್ಲಿಯವರೆಗೂ ಸುದ್ದಿಗಾಗಿ ಕಾಯ್ತಾ ಇರಿ. ಇದು ಸುದ್ದಿಯ ಸಾರಥಿ ಸಿಡಿದದ್ದ ಸಿಂಹ, ಕನ್ನಡ ಸುದ್ದಿವಾಹಿನಿ ಸಿರುಗುಪ್ಪು. ಎಲ್ಲರಿಗೂ ನನ್ನ ನಮಸ್ಕಾರಗಳು.